ಎಲ್ಲರಿಗೂ ಸ್ವಾಗತ ಎಚ್ ಆರ್ ಎಮ್ ಎಸ್ ಸ್ಯಾಲ್ರಿ ಜನ್ರೇಷನ್ ಫುಲ್ ಕಂಪ್ಲೀಟ್ ವೀಡಿಯೋ ಎಚ್ ಆರ್ ಎಮ್ ಎಸ್ನಲ್ಲಿ ಹಾಗೂ ಕೆ ಟೂನಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಹೇಗೆ ಸ್ಯಾಲ್ರಿ ಜನ್ರೇಟ್ ಮಾಡಬೇಕು ಮತ್ತು ಅದನ್ನು ಕೆ ಟೂಗೆ ಸೆಂಡ್ ಮಾಡಿ ಕೆ ಟೂನಲ್ಲಿ ಹ್ಯಾಗ್ ಹೇಗೆ ವೇತನದ ಸಳಿವೆ ಪೂರ್ತಿಯಾದಂತಹ ಸವಿರವಾದಂತಹ ವೀಡಿಯೋ ಇಲ್ಲಿ ನಾವು ಮೊದಲಿಗೆ ಎಚ್ ಆರ್ ಎಮ್ ಎಸ್ನಲ್ಲಿ ಸ್ಯಾಲ್ರಿ ಜನ್ರೇಟ್ ಮಾಡೋದಕ್ಕೆ ಪೇರೋಲ್ನಲ್ಲಿ ರೀ ಜನ್ರೇಟ್ ಸ್ಯಾಲ್ರಿ ಬಿಲ್ ಅಲ್ಲಿ ರೀಜನ್ರೇಟ್ಗೆ ಹೋಗಬೇಕಾಗತ್ತೆ ರೀಜನ್ರೇಟ್ ಪೇ ಬಂದಾಗ ಇಲ್ಲಿ ನಾವು ಈ ರೀಜನ್ರೇಟ್ಗೆ ಪ್ರತಿಯೊಬ್ಬರಿಗೂ ಸಿಂಗಲ್ ಸಿಂಗಲ್ಲಾಗಿ ಪೇರೋಲ್ ರಿಕ್ವೆಸ್ಟನ್ನು ಕೊಡಬೇಕಾಗತ್ತೆ ಓಕೆ ಇಲ್ಲಿ ನಾವು ಒಟ್ಟಾಗಿ ಹಾಲನ್ನು ಕೊಡಬಹುದು ಬಟ್ ಹಾಲನ್ನು ಕೊಟ್ಟಾಗ ಅಷ್ಟು ಬೇಗನೆ ಆಗೋದಿಲ್ಲ ಅದಕ್ಕಾಗಿ ಸಿಂಗಲ್ ಪ್ರತಿಯೊಬ್ಬ ನೌಕರರನ್ನು ಸೆಲೆಕ್ಟ್ ಮಾಡ್ತಾ ಪೇರೋಲ್ ರಿಕ್ವೆಸ್ಟನ್ನು ನೀಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಎಂಪ್ಲಾಯೀಸ್ನ ಹೆಸರನ್ನು ಸೆಲೆಕ್ಟ್ ಮಾಡಿ ಪೇರೋಲ್ ರಿಕ್ವೆಸ್ಟನ್ನು ಕೊಡಬೇಕು ಹೀಗೆ ಎಲ್ಲ ನೌಕರರ ಪೇರೋಲ್ ರಿಕ್ವೆಸ್ಟನ್ನು ಕೊಟ್ಟ ನಂತರ ಚೆಕ್ ಪೇರೋಲನ್ನು ನಾವು ರಿಕ್ವೆಸ್ಟನ್ನು ಚೆಕ್ ಮಾಡಬೇಕಾಗುತ್ತೆ ಅದರ ಪಕ್ಕದಲ್ಲೇ ಇರುತ್ತೆ ಚೆಕ್ ಪೇರೋಲ್ ಇಲ್ಲಿ ಚೆಕ್ ಪೇರೋಲ್ ನೋಡಿದಾಗ ನಾವು ಆಲ್ರೆಡಿ ಇನಿಷಿಯೇಟೆಡ್ ಆಗಿದೆ ಬಟ್ ಇದು ಕಂಪ್ಲೀಟೆಡ್ ಆಗಿ ಬರ್ತಾ ಇಲ್ಲ ಸೊ ನಾವು ಇಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಫಸ್ಟ್ ಪೇರೋಲನ್ನು ಕೊಟ್ಟ ನಂತರ ನಾವು ಅದು ಕಂಪ್ಲೀಟೆಡ್ ಬರುವವರೆಗೂ ಸಹ ನಾವು ವೆಯ್ಟ್ ಮಾಡಬೇಕಾಗತ್ತೆ ಇದು ಸಮಯ ಒಂದು ಐದು ನಿಮಿಷ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಅರ್ಧ ಗಂಟೆಯಲ್ಲಿ ಮುಗಿದೋಗುತ್ತೆ ನಾವು ಇದನ್ನು ಮತ್ತೊಮ್ಮೆ ಬಂದು ರೀಜನ್ರೇಟ್ ಪೇರೋಲಲ್ಲಿ ಬಂದು ಸ್ಟೇಟಸನ್ನು ಚೆಕ್ ಮಾಡೋಣ ಚೆಕ್ ಪೇರೋಲ್ ರಿಕ್ವೆಸ್ಟನ್ನು ಚೆಕ್ ಮಾಡಿದಾಗ ಇಲ್ಲಿ ಆಲ್ರೆಡಿ ಇನಿಷಿಯೇಟ್ ಆಗಿದೆ ಬಟ್ ಕಂಪ್ಲೀಟೆಡ್ ಆಗಿರ್ತಕ್ಕಂತಹ ಮಾಹಿತಿ ಸ್ಟೇಟಸ್ ಇಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ನಾವು ಇನ್ನೂ ಒಂದು ಐದಾರು ನಿಮಿಷ ಕಾಯಬೇಕಾಗುತ್ತೆ ಸೊ ಮತ್ತೊಮ್ಮೆ ನಾವು ಈ ಒಂದು ಪೇರೋಲ್ ರಿಕ್ವೆಸ್ಟನ್ನು ಚೆಕ್ ಮಾಡೋಣ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಹೋಮ್ಗೆ ಹೋಗಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ಮತ್ತೊಮ್ಮೆ ಆ ಪೇರೋಲ್ನಲ್ಲಿ ಬಂದು ಈ ಒಂದು ಸ್ಟೇಟಸನ್ನು ಚೆಕ್ ಮಾಡಬೇಕು ಅಲ್ಲಿ ಕಂಪ್ಲೀಟೆಡ್ ಬಂದ ನಂತರವೇ ನಾವು ವ್ಯೂ ಜನ್ರೇಟ್ಗೆ ಹೋಗಬೇಕು ವ್ಯೂ ಡ್ರಾಫ್ಟ್ ಬಿಲ್ಗೆ ಹೋಗಬೇಕಾಗತ್ತೆ ಅಲ್ಲಿ ಕಂಪ್ಲೀಟೆಡ್ ಆಗದೆ ನಾವು ವ್ಯೂ ಡ್ರಾಫ್ಟ್ ಬಿಲ್ಲನ್ನು ಕೊಟ್ಟಾಗ ಅದು ನಮಗೆ ಡ್ರಾಫ್ಟ್ ಬಿಲ್ ಆಗೋದಿಲ್ಲ ಸೊ ನಾವು ಕೊಟ್ಟಿರ್ತಕ್ಕಂಥ ಪೇರೋಲ್ ರಿಕ್ವೆಸ್ಟು ಕಂಪ್ಲೀಟೆಡ್ ಬರೋವರೆಗೂ ಸಹ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಮತ್ತೊಮ್ಮೆ ಪೇರೋಲ್ಗೆ ಬಂದು ಆ ರೇಂಜ್ ಜನ್ರೇಟಲ್ಲಿ ಹೋಗಿ ನಾವು ಅದರ ಸ್ಟೇಟಸನ್ನು ಚೆಕ್ ಮಾಡೋಣ ಇಲ್ಲಿ ಚೆಕ್ ಮಾಡಿದಾಗ ಇನಿಷಿಯೇಟಿಡ್ಿದೆ ಓನ್ಲಿ ಟೂ ಮಿನಿಟ್ಸ್ ಆಗಿದೆ ಮತ್ತೊಮ್ಮೆ ಮತ್ತೊಮ್ಮೆ ಬಂದು ಚೆಕ್ ಮಾಡಿದಾಗ ಇಲ್ಲಿ ಆ ಒಂದು ಪೇರೋಲ್ ರಿಕ್ವೆಸ್ಟ್ ಒಂದು ಸ್ಟೇಟಸನ್ನು ಚೆಕ್ ಮಾಡಿದಾಗ ಕಂಪ್ಲೀಟೆಡ್ ಬರ್ತಾ ಇದೆ ನೋಡಿ ಈಗ ಕಂಪ್ಲೀಟೆಡ್ ಬಂದಿರೋದ್ರಿಂದ ನಾವೇನು ಮಾಡಬೇಕು ಮುಂದಿನ ನೆಕ್ಸ್ಟ್ ಸ್ಟೆಪ್ ಬಂದು ವ್ಯೂ ಡ್ರಾಫ್ಟ್ ಬಿಲ್ಗೆ ಹೋಗಬೇಕು ಪೇರೋಲ್ನಲ್ಲಿ ವ್ಯೂ ಡ್ರಾಫ್ಟ್ ಬಿಲ್ ವ್ಯೂ ಡ್ರಾಫ್ಟ್ ಬಿಲ್ಗೆ ಹೋದಾಗ ಅಲ್ಲಿ ನಮಗೆ ಆ ವ್ಯೂ ಡ್ರಾಫ್ಟ್ ಬಿಲ್ಲನ್ನು ಕೊಡಬೇಕಾಗತ್ತೆ ಮಂತು ಹೆಡ್ ಆಫ್ ಅಕೌಂಟನ್ನು ಸರಿಯಾಗಿ ನಾವು ಸೆಲೆಕ್ಟ್ ಮಾಡಿ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಒನ್ನಲ್ಲಿ ವ್ಯೂ ಡ್ರಾಫ್ಟ್ ಬಿಲ್ಲನ್ನು ಕ್ಲಿಕ್ ಮಾಡಬೇಕಾಗತ್ತೆ ವ್ಯೂ ಡ್ರಾಫ್ಟ್ ಬಿಲ್ಲನ್ನು ಕ್ಲಿಕ್ ಮಾಡಿದಾಗ ಇಟ್ ಟೇಕ್ಸ್ ಒನ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಟೂ ಡೇ ಅಂತಿರುತ್ತೆ ಅಥವಾ ಆಫ್ ಡೇನಲ್ಲೇ ಮುಗಿಬಹುದು ಅಥವಾ ಒನ್ ಅವರಲ್ಲೇ ನಮಗೆ ಡ್ರಾಫ್ಟ್ ಬಿಲ್ ಸಿಗಬಹುದು ನೋಡಿ ಇಲ್ಲಿ ಆ ಡ್ರಾಫ್ಟ್ ವ್ಯೂ ಡ್ರಾಫ್ಟ್ ಬಿಲ್ ಕೊಟ್ಟಾಗ ಇಲ್ಲಿ ಇನ್ನೂ ಕಂಪ್ಲೀಟೆಡ್ ಆಗಿಲ್ಲ ಸೊ ಅದಕ್ಕಾಗಿ ನಾವು ಸ್ವಲ್ಪ ಸಮಯ ವೇಟ್ ಮಾಡಬೇಕಾಗುತ್ತೆ ಆಫ್ ಆನ್ ಅವರ್ ಒನ್ ಅವರ್ ಆರ್ ವಿತಿನ್ ಎ ಡೇನಲ್ಲಿ ಅದು ಸಿಗುತ್ತೆ ಮತ್ತೊಮ್ಮೆ ನಾವು ಪೇರೋಲ್ಗೆ ಬಂದು ವ್ಯೂ ಡ್ರಾಫ್ಟ್ ಬಿಲ್ಲನ್ನು ಚೆಕ್ ಮಾಡಿದಾಗ ಇಲ್ಲಿ ಸಿಗ್ತಾ ಇಲ್ಲ ವಿತಿನ್ ಒನ್ ಮಿನಿಟಲ್ಲೇ ನಾನು ಚೆಕ್ ಮಾಡ್ತಾ ಇದ್ದೀನಿ ಅದು ಸಿಗ್ತಾ ಇಲ್ಲ ಮತ್ತು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಬಂದ ನಂತರ ನೋಡಿ ಇಲ್ಲಿ ವ್ಯೂ ಡ್ರಾಫ್ಟ್ ಬಿಲ್ಲನ್ನು ಚೆಕ್ ಮಾಡ್ತೇನೆ ಈಗ ಇದು ಕಂಪ್ಲೀಟ್ ಆಗಿದೆ ಆ ಡ್ರಾ ಬಿಲ್ಲನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಎಂಪ್ಲಾಯೀಸ್ನ ಒಂದು ಸ್ಯಾಲ್ರಿ ಡೀಟೇಲ್ಸ್ ಸರಿ ಇದೆಯಾ ಅಂತಕ್ಕಂಥದ್ದನ್ನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಚೆಕ್ ಮಾಡಿದ ನಂತರವಷ್ಟೇ ನಾವು ಅದನ್ನು ಕೆ ಟುಗೆ ಸೆಂಡ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಡ್ರಾಫ್ಟ್ ಬಿಲ್ಲನ್ನು ಚೆಕ್ ಮಾಡ್ಕೋತಾ ಇದ್ದೀನಿ ಎಲ್ಲ ಡ್ರಾಫ್ಟ್ ವಿಲ್ ಕರೆಕ್ಟ್ ಇದೆ ಸೊ ನಾವೆಲ್ಲ ಈ ಒಂದು ಡ್ರಾಫ್ಟ್ ಬಿಲ್ಲನ್ನು ಚೆಕ್ ಮಾಡಿದ ನಂತರ ನಾವು ನಮ್ಮ ಈ ಒಂದು ಎಚ್ ಆರ್ ಎಮ್ ಎಸ್ ಬಿಲ್ ಅನ್ನು ಕೆ ಟುಗೆ ಸೆಂಡ್ ಮಾಡಬೇಕು ಪೇರೋಲ್ನಲ್ಲಿ ಸೆಂಡ್ ಟು ಕೆ ಟು ಅಂತಕ್ಕಂತಹ ಒಂದು ಆಪ್ಷನ್ ಇದೆ ಅಲ್ಲಿ ತಗೋಬೇಕಾಗುತ್ತೆ ಇಲ್ಲಿ ನಾವು ಮಂತನ್ನು ಸೆಲೆಕ್ಟ್ ಮಾಡ್ಕೋಬೇಕು ಪ್ಲಸ್ ಇಯರನ್ನು ಸೆಲೆಕ್ಟ್ ಮಾಡಬೇಕು ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಅಲ್ಲೇ ಬಂದಿರುತ್ತೆ ಮತ್ತು ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಒನ್ನನ್ನು ಕೊಟ್ಟು ಗೆಟ್ಟನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಗೆಟನ್ನು ಕ್ಲಿಕ್ ಮಾಡಿದ ಕೂಡಲೇ ಸ್ಯಾಲ್ರಿ ಡೀಟೇಲ್ ಬರುತ್ತೆ ಬಾಟಮ್ನಲ್ಲಿ ಸೆಂಟ್ ಟು ಕೆ ಟು ಅಂತಕ್ಕಂಥ ಆಪ್ಷನ್ ಕೆಳಗಡೆ ನೀಡಲಾಗಿರುತ್ತೆ ಆ ಟು ಕೆ ಅನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ಸ್ಯಾಲರಿ ಬಿಲ್ ಕೆ ಟುಗೆ ಸೆಂಡ್ ಆಗುತ್ತೆ ಬಾಟಮಲ್ಲಿ ಕಾಣಿಸ್ತಾ ಇದೆ ಸೆಂಟು ಕೆ ಟು ಸೆಂಡ್ ಪೇ ಬಿಲ್ ಟು ಕೆ ಟು ಅನ್ನ ಕ್ಲಿಕ್ ಮಾಡ್ತೇವೆ ಓಕೆ ಇದು ಕೆ ಟುಗೆ ಸೆಂಡ್ ಆಗಿರುತ್ತೆ ಇದಾದ ನಂತರ ನಾವು ಎಚ್ ಆರ್ ಎಮ್ ಎಸ್ನಲ್ಲೇ ಕೆ ಟುಗೆ ಸೆಂಡ್ ಆಗಿರ್ತಕ್ಕಂತಹ ಬಿಲ್ನ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಆ ಸ್ಟೇಟಸ್ ಚೆಕ್ಗೆ ಮತ್ತೊಮ್ಮೆ ನಾವು ಹೋಮ್ ಬಟನಲ್ಲಿ ಹೋದಾಗ ಪೇರಲ್ನಲ್ಲಿ ಸೆಂಡ್ ಕೆ ಟು ಬಿಲ್ ಪೇ ಬಿಲ್ನ ಕೆಳಗಡೆನೆ ಸ್ಟೇಟಸ್ ರಿಪೋರ್ಟ್ ಇರುತ್ತೆ ಕೆಳಗೆ ಕಾಣ್ತಾ ಇದೆ ಕೆ ಟು ರಿಕ್ವೆಸ್ಟ್ ಸ್ಟೇಟಸ್ ರಿಪೋರ್ಟ್ ಇದೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಆಗ ನಮಗೆ ಇಲ್ಲಿ ಸ್ಟೇಟಸನ್ನು ನೋಡ್ಬೋದು ಇದು ಆಲ್ರೆಡಿ ನವಂಬರ್ನ ಸ್ಟೇಟಸ್ ಇದೆ ಡಿಸೆಂಬರ್ ಮಂತ್ನ ಒಂದು ಸ್ಯಾಲ್ರಿ ಸ್ಟೇಟಸ್ ಕೆಳಗೆ ಬಂದಾಗ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಸ್ಟೇಟಸ್ ಪೇ ಬಿಲ್ ಸೆಂಟ್ ಟು ಕೇ ಟು ಅವೈಟಿಂಗ್ ಫಾರ್ ರೆಸ್ಪಾನ್ಸ್ ರೆಸ್ಪಾನ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದೆ ಅಂತಕ್ಕಂತಹ ಒಂದು ಮೆಸೇಜನ್ನು ನೋಡಬಹುದು ನಾವಿಲ್ಲೂ ಸಹ ಟೈಮ್ ಒಂದು ಟೆನ್ ಆರ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಂತರ ಚೆಕ್ ಮಾಡಿದಾಗ ಅದು ಸೇಟ್ ಕೆ ಟು ಒಂದು ಸ್ಟೇಟಸ್ ನಮಗೆ ಸಿಗುತ್ತೆ ನೋಡಿ ಮತ್ತೊಮ್ಮೆ ಇಲ್ಲಿ ಪೇರೋಲ್ಗೆ ಬರ್ತೇನೆ ಕೆ ಟು ಪೇ ಬಿಲ್ ರಿಕ್ವೆಸ್ಟ್ ಸ್ಟೇಟಸ್ ರಿಪೋರ್ಟನ್ನು ಚೆಕ್ ಮಾಡ್ತೇನೆ ಚೆಕ್ ಮಾಡಿದಾಗ ಈಗ ಒಂದು ಸ್ಟೇಟಸ್ ನಮಗೆ ಸಿಗುತ್ತೆ ನೋಡಿ ಇಲ್ಲಿ ಅಕ್ಸೆಪ್ಟೆಡ್ ಡ್ರಾಫ್ಟ್ ಅಕ್ಸೆಪ್ಟೆಡ್ ಇನ್ ಡಿ ಡಿ ಒಫೀಸ್ ಈ ಒಂದು ಸ್ಟೇಟಸನ್ನು ನೋಡಿದ ನಂತರ ನಾವು ಕೆ ಟುನಲ್ಲಿ ಉಳಿದ ಬಿಲ್ಲನ್ನು ಪ್ರೋಸೆಸ್ ಮಾಡಬೇಕಾಗತ್ತೆ ಸೊ ಇಲ್ಲಿಗೆ ಎಚ್ ಆರ್ ಎಮ್ ಎಸ್ ಸ್ಯಾಲ್ರಿ ಜನ್ರೇಟ್ ಮತ್ತು ಕೆ ಟುಗೆ ಸೆಂಡ್ ಮಾಡಿರ್ತಕ್ಕಂಥದ್ದು ಕಂಪ್ಲೀಟ್ ಆಗಿದೆ ನಾವು ಲೆಟ್ಸ್ ಗೋ ಟು ಖಜಾನೆ ಟು ಕೆ ಟುಗೆ ನಾವು ಲಾಗಿನ್ ಆಗೋಣ ಕೆ ಟುನಲ್ಲಿ ಲಾಗಿನ್ ಆದ ಕೂಡಲೆ ನಾವು ಸೂಪರ್ಡೆಂಟರ್ ರೋಲ್ನಲ್ಲಿ ನಾವು ಎಚ್ ಆರ್ ಎಮ್ ಎಸ್ನಿಂದ ಬಂದಿರತಕ್ಕಂತಹ ಬಿಲ್ ರಿಕ್ವೆಸ್ಟ್ ಇಲ್ಲಿ ನಮಗೆ ಅಪಿಯರ್ ಆಗುತ್ತೆ ನೋಡಿ ಈಗ ಕೆ ಟೂಗೆ ಬಂದಾಗ ಇಲ್ಲಿ ನಾವು ಮೊದಲು ಸೂಪರ್ಡೆಂಟ್ ರೋಲ್ನಲ್ಲಿ ನೋಡಿ ಬಿಲ್ ಬಂದಿದೆ ಆ ಬಿಲ್ಲನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಬಿಲ್ ಅಪಿಯರ್ ಆಗುತ್ತೆ ಡಿಸೆಂಬರ್ ಬಿಲ್ಲನ್ನು ಅಪಿಯರ್ ಬಂದ ನಂತರ ಪ್ರತಿಯೊಂದು ಟ್ಯಾಬ್ನಲ್ಲೂ ಇರ್ತಕ್ಕಂಥ ಚೆಕ್ ಬಾಕ್ಸ್ಗಳನ್ನು ನಾವು ಕ್ಲಿಕ್ ಮಾಡ್ತಾ ನಮ್ಮ ಬಿಲ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕು ಇಲ್ಲಿ ಚೆಕ್ ಲಿಸ್ಟ್ಗೆ ಬಂದು ಯಾವುದು ನಾಟ್ ವೆರಿಫೈಡ್ ಇರುತ್ತೆ ಆ ನಾಟ್ ವೆರಿಫೈಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಚೆಕ್ ಬಾಕ್ಸ್ಗಳನ್ನು ನಾವು ಮತ್ತೆ ಆ ಒಂದು ಡೀಟೇಲ್ಸನ್ನು ಚೆಕ್ ಮಾಡ್ತಾ ಏನು ಮಾಡಬೇಕು ಎಲ್ಲ ಚೆಕ್ ಲಿಸ್ಟನ್ನು ಕಂಪ್ಲೀಟ್ ಮಾಡಬೇಕು ನೋಡಿ ಪರಿಶೀಲನಾ ಪಟ್ಟಿ ಚೆಕ್ ಲಿಸ್ಟ್ಗೆ ಬಂದ್ವಿ ನಾಟ್ ವೆರಿಫೈಡ್ ಇದೆ ಅವುಗಳೆಲ್ಲವನ್ನು ಸಹ ನಾವು ವೆರಿಫೈಡ್ ಮಾಡ್ತಾ ಇವುಗಳನ್ನು ನಾವು ಸವಿವರವಾಗಿ ಓದ್ಕೊಂಡು ಕ್ಲಿಕ್ ಮಾಡಬೇಕಾಗತ್ತೆ ತಪ್ಪಾಗಿ ಕ್ಲಿಕ್ ಮಾಡಿದಾಗ ಸಮಸ್ಯೆ ಎದುರಾಗುತ್ತೆ ಓದ್ಕೊಂಡು ಅದಾದ ನಂತರ ಒಂದೊಂದೇ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ತಾ ನಾವು ಈ ಒಂದು ಬಿಲ್ ಪ್ರೊಸೆಸ್ಸನ್ನು ಕಂಟಿನ್ಯೂ ಮಾಡ್ತಾ ಇರಬೇಕು ಪ್ರತಿ ಬಾರಿ ನಾವು ಪರಿಶೀಲನಾ ಪಟ್ಟಿ ಅಂದರೆ ಚೆಕ್ ಲಿಸ್ಟ್ಗೆ ಹೋದಾಗ ಅಲ್ಲಿ ನಾಟ್ ವೆರಿಫೈಡ್ ಅಂತ ಯಾವುದಿರುತ್ತೆ ಅದನ್ನು ಕ್ಲಿಕ್ ಮಾಡಿ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಮೇಲೆ ಟ್ಯಾಬ್ಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋದಕ್ಕಿಂತ ಚೆಕ್ ಲಿಸ್ಟ್ನಲ್ಲಿ ಮಾಡೋದು ತುಂಬ ಸುಲಭವಾಗಿ ಮಾಡ್ಬೋದಾಗುತ್ತೆ ನೋಡಿ ಇದೆಲ್ಲವೂ ಚೆಕ್ ಲಿಸ್ಟ್ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದ್ದಾನೆ ಮತ್ತು ಚೆಕ್ ಲಿಸ್ಟ್ಗೆ ಹೋದಾಗ ನಾಟ್ ವೆರಿಫೈಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ನಂತರ ಚೆಕ್ ಲಿಸ್ಟ್ಗಳನ್ನೆಲ್ಲವನ್ನು ಆ ಒಂದು ಡೀಟೇಲ್ಸನ್ನು ನಾವು ವೆರಿಫೈ ಮಾಡ್ತಾ ಎಲ್ಲ ಒಂದು ಒಂದು ಚೆಕ್ ಲಿಸ್ಟ್ಗಳನ್ನು ವೆರಿಫೈಡ್ ಅಂತ ನಾವು ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಎಲ್ಲ ಬಾಕ್ಸ್ಗಳು ವೆರಿಫೈ ಆಗಿದೆ ಸೊ ಈಗ ನಾವು ಇದನ್ನು ಫಾರ್ವರ್ಡ್ ಮಾಡ್ಬೋದು ನೋಡಿ ಎಲ್ಲವೂ ಸಹ ವೆರಿಫೈಡ್ ಬಂತು ಫಾರ್ವರ್ಡ್ ಈಗ ಸೂಪರ್ಡೆಂಟ್ ರೋಲ್ನಿಂದ ಈ ಒಂದು ಬಿಲ್ ಡಿ ಡಿ ಒ ರೋಲ್ಗೆ ಡ್ರಾಯಿಂಗ್ ಆಫೀಸರ್ ರೋಲ್ಗೆ ಬರುತ್ತೆ ಸೇಮ್ ಏನು ನಾವು ಸೂಪರ್ಡೆಂಟ್ ರೋಲ್ನಲ್ಲಿ ಏನು ಪ್ರೊಸೀಜರ್ ಫಾಲೋ ಮಾಡಿದ್ದೀವಿ ಇದೇ ಪ್ರೊಸೀಜರನ್ನು ಡ್ರಾಯಿಂಗ್ ಆಫೀಸರ್ ಡಿ ಒ ರೋಲ್ನಲ್ಲೂ ಸಹ ಮಾಡಬೇಕಾಗುತ್ತೆ ಬಿಲ್ನ ಎಲ್ಲ ಒಂದು ಚೆಕ್ ಲಿಸ್ಟ್ಗಳನ್ನು ನಾವು ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿ ಆ ಬಿಲ್ನ ಎಲ್ಲ ಡೀಟೇಲ್ಸ್ ಅಮೌಂಟ್ ರೆಸಿಪೆಂಟ್ ಡೀಟೇಲ್ಸ್ ಮತ್ತು ಎಲ್ಲವನ್ನು ಸಹ ಚೆಕ್ ಮಾಡಿ ಡಿ ಒ ರೋಲ್ನಲ್ಲಿ ಚೆಕ್ ಬಾಕ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಆ ನಂತರ ನಾವು ಅದನ್ನು ಕೇಸ್ ವರ್ಕರ್ ರೋಲ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಡಿ ಡಿ ಒ ರೋಲ್ ವೆರಿಫಿಕೇಷನ್ ಲಿಸ್ಟ್ಗೆ ಬಂದಾಗ ಅಲ್ಲಿರ್ತಕ್ಕಂಥದ್ದು ನಾಟ್ ವೆರಿಫೈಡ್ ಅಂತ ಯಾವ ಒಂದು ಟ್ಯಾಬ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡ್ಕೋತೀವಿ ಮತ್ತು ಅದನ್ನು ವೆರಿಫೈಡ್ ಮಾಡ್ತಾ ಇದ್ದೀವಿ ನೋಡಿ ಇದು ನಾಟ್ ವೆರಿಫೈಡ್ ಇತ್ತು ಕ್ಲಿಕ್ ಮಾಡ್ಕೊಂಡ್ವಿ ಎಲ್ಲ ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿದ ನಂತರ ಅದು ವೆರಿಫೈಡ್ಗೆ ನಾವು ತಗೊಂಡು ಹೋಗಬೇಕಾಗುತ್ತೆ ನೋಡಿ ಈಗ ಆಲ್ ವೆರಿಫೈಡ್ ಇದಾದ ನಂತರ ಫಾರ್ವರ್ಡ್ ಟು ಕೇಸ್ ವರ್ಕರ್ ಫಾರ್ ಪ್ರಿಂಟಿಂಗ್ ಕೇಸ್ ವರ್ಕರ್ ರೋಲ್ಗೆ ನಾವು ಪ್ರಿಂಟಿಂಗ್ಗೆ ನೀಡಬೇಕಾಗತ್ತೆ ಇಲ್ಲಿ ಕೇಸ್ ವರ್ಕರ್ ರೋಲ್ಗೆ ಬಂದಾಗ ಅಲ್ಲಿ ಬಂದಿರತಕ್ಕಂತಹ ಎಲ್ಲ ಪಿ ಡಿ ಎಫ್ಗಳು ಅಥವಾ ಸ್ಯಾಲ್ರಿ ಬಿಲ್ಸ್ ಏನಿದೆ ಅಥವಾ ಸ್ಯಾಲ್ರಿಯ ವೇತನದ ಎಲ್ಲ ಒಂದು ಫಾರ್ಮೆಟ್ಗಳನ್ನು ಇಲ್ಲಿ ನಾವು ಪ್ರಿಂಟ್ ತಗೋಬೇಕು ಅಥವಾ ಡೌನ್ಲೋಡ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ವರ್ಕರ್ ರೋಲ್ನಲ್ಲಿ ಓಪನ್ ಮಾಡಿದ ಕೂಡಲೇ ಈ ರೀತಿ ಪ್ರಿಂಟ್ ಡಾಕ್ಯುಮೆಂಟ್ಸ್ ಬರ್ತಾ ಇದೆ ಪ್ರತಿಯೊಂದು ಡಾಕ್ಯುಮೆಂಟನ್ನು ಓಪನ್ ಮಾಡಿ ಅದರಲ್ಲಿ ಎಷ್ಟು ಪೇಜಸ್ ಇದೆ ಅದನ್ನು ಪ್ರಿಂಟ್ ಮಾಡ್ಕೋಬೇಕು ಅಥವಾ ಸೇವ್ ಮಾಡಿಕೊಂಡು ಆ ಮುಂದೆ ನೀಡಿರತಕ್ಕಂತಹ ಆ ಒಂದು ಟ್ಯಾಬ್ನಲ್ಲಿ ಎಷ್ಟು ಪೇಜಸ್ನ ಈ ಒಂದು ಫೈಲ್ ಇದೆ ಅಂತಕ್ಕಂಥ ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ ಸೊ ಈ ಒಂದು ಪೇಜ್ ಓನ್ಲಿ ಸಿಂಗಲ್ ಪೇಜ್ ಇದೆ ಸೊ ಅಲ್ಲಿ ನಾನು ಒನ್ ಅಂತಕ್ಕಂಥದ್ರೆ ಎಂಟ್ರಿ ಮಾಡ್ತೇನೆ ಇದೇ ರೀತಿ ಎಲ್ಲ ಒಂದು ಪಿ ಡಿ ಎಫ್ಗಳನ್ನು ನಾವು ನೋಡ್ತಾ ಅವುಗಳನ್ನು ಡೌನ್ಲೋಡ್ ಮಾಡ್ತಾ ಆ ನಂಬರ್ಸನ್ನು ಇಲ್ಲಿ ಎಂಟ್ರಿ ಮಾಡ್ತಾ ನಾವು ಮುಂದೆ ಸಾಗಬೇಕಾಗತ್ತೆ ವರ್ಕರ್ ಕೇಸ್ ವರ್ಕರ್ ರೋಲ್ನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಈ ಒಂದು ಸ್ಯಾಲ್ರಿ ಡಾಕ್ಯುಮೆಂಟ್ಸನ್ನು ನಾವು ಪ್ರಿಂಟ್ ಮಾಡ್ಕೋಬೇಕು ಅಥವಾ ಸೇವ್ ಮಾಡಿಕೊಂಡು ಆ ಎಲ್ಲ ಡಾಕ್ಯುಮೆಂಟ್ಸ್ ಎಷ್ಟು ಪೇಜಸ್ ಇದೆ ಆ ನಂಬರನ್ನು ಎಂಟ್ರಿ ಮಾಡ್ತಾ ನಾವು ಮುಂದೆ ಸಾಗಬೇಕಾಗತ್ತೆ ಈ ರೀತಿಯಾಗಿ ಅಲ್ಲಿ ಬರ್ತಕ್ಕಂತಹ ಆಲ್ ಬಿಲ್ಸ್ ಕೊನೆಯಲ್ಲಿ ಬಿಲ್ ಮತ್ತು ಟಾಪ್ ಶೀಟನ್ನು ತಗೊಳ್ಳೋದು ಮರಿಬಾರದು ಈ ಎಲ್ಲ ಪ್ರಿಂಟ್ಗಳನ್ನು ತೊಗೊಂಡಾದ ನಂತರ ನಾವು ಕೊನೆಯದಾಗಿ ಆ ಸೆಂಟು ಡಿ ಡಿ ಒಗೆ ಕೊಟ್ಟಾಗ ಅಲ್ಲಿ ಟಾಪ್ ಪೇಜ್ ಬರುತ್ತೆ ಆ ಟಾಪ್ ಪೇಜನ್ನು ನಾವು ತಪ್ಪದೇ ಪ್ರಿಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲ ಡಾಕ್ಯುಮೆಂಟ್ಸನ್ನು ಸೆಂಡ್ ಮಾಡ್ತಾ ಅವುಗಳ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೇನೆ ಅದಾದ ನಂತರ ಕೊನೆಯದಾಗಿ ಅನೆಕ್ಜರ್ ಮತ್ತು ಬಿಲ್ ಬರುತ್ತೆ ಅನೇಜರ್ ಮತ್ತು ಬಿಲ್ಲನ್ನು ತೆಗೆದ ನಂತರವೇ ಇದನ್ನು ಡಿ ಡಿ ಫಾರ್ವರ್ಡ್ ಮಾಡಬೇಕಾಗತ್ತೆ ನೋಡಿ ಎಲ್ಲವೂ ಆಗಿದೆ ಸೆಂಡ್ ಟು ಡಿ ಡಿ ಓ ಕ್ಲಿಕ್ ಮಾಡ್ತೇನೆ ಇಲ್ಲಿ ಸೆಂಡ್ ಟು ಡಿ ಡಿ ಒ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಅಲ್ಲಿ ಟಾಪ್ ಶೀಟ್ ಬರುತ್ತೆ ಈ ಟಾಪ್ ಶೀಟನ್ನು ಮರೆಯದೆ ನಾವು ಡೌನ್ಲೋಡ್ ಮಾಡ್ಕೋಬೇಕು ಇದಲ್ಲದೆ ಮತ್ತೊಮ್ಮೆ ನಾವು ಡಿ ಡಿ ಒಂದು ರೋಲ್ನಿಂದ ಕೆ ಟು ರೋಲ್ಗೆ ಕೆ ಟುಗೆ ಅಥವಾ ಖಜಾನೆ ಒಂದು ಟ್ರೆಜರಿಗೆ ಈ ಬಿಲ್ಲನ್ನು ಕಳಿಸ್ಬೇಕಾದರೂ ಸಹ ಟಾಪ್ ಶೀಟ್ ಬರುತ್ತೆ ಅಲ್ಲಿ ಬೇಕಾದರೂ ಸಹ ನಾವು ಡೌನ್ಲೋಡ್ ಮಾಡಿಕೊಳ್ಬೋದು ಕೇಸ್ ವರ್ಕರ್ ರೋಲ್ನ ಕ ಒಂದು ಟಾಪ್ ಶೀಟ್ ತೆಗೆದ ನಂತರ ಮತ್ತೊಮ್ಮೆ ರೋಲ್ ಚೇಂಜ್ ಮಾಡಿ ನಾವು ಡಿ ಡಿ ಒ ರೋಲ್ಗೆ ಬಂದು ಸಬ್ಮಿಟ್ ನೀಡಬೇಕಾಗತ್ತೆ ಇಲ್ಲಿ ಡಿ ಒ ರೋಲ್ನಲ್ಲಿ ವರ್ಕರ್ನಿಂದ ಬಂದಿರತಕ್ಕಂತಹ ಬಿಲ್ ಇಲ್ಲಿ ಅಪಿಯರ್ ಆಗುತ್ತೆ ಆಗ ಮತ್ತೊಮ್ಮೆ ಬಿಲ್ಲನ್ನು ನಾವು ಚೆಕ್ ಮಾಡಿ ಮತ್ತೊಮ್ಮೆ ಪ್ರಿಂಟ್ ತೊಗೋಬಹುದು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಬರ್ತಾ ಇರುತ್ತೆ ಬಿಲ್ನ ಎಲ್ಲ ಒಂದು ಪಿ ಡಿ ಎಫ್ಗಳಲ್ಲಿ ಸಿಗುತ್ತೆ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡ್ಕೋಬಹುದು ಅಥವಾ ಅಲ್ಲಿ ಶೀಟ್ ಸಹ ಸಿಗುತ್ತೆ ಟಾಪ್ ಶೀಟನ್ನು ಸಹ ನಾವು ಪ್ರಿಂಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಬಿಲ್ ಬಂದಿದೆ ಬಿಲ್ಲನ್ನು ಕ್ಲಿಕ್ ಮಾಡ್ತೇವೆ ಕ್ಲಿಕ್ ಮಾಡಿದ ಕೂಡಲೇ ಎಲ್ಲವೂ ಸಹ ಬರ್ತಾ ಇದೆ ನೀವು ಇಲ್ಲಿ ಮತ್ತೊಮ್ಮೆ ಕ್ಲಿಕ್ ಮಾಡಿ ಅದನ್ನು ಪ್ರಿಂಟ್ ಮಾಡ್ಕೋಬೋದು ಅಥವಾ ಸೆಂಟ್ ಟು ಟ್ರೆಜರಿಗೆ ಅದನ್ನು ಕಳಿಸ್ಕೊಡ್ಬೋದು ಸೆಂಟ್ ಟು ಟ್ರೆಜರಿಗೆ ಕೊಟ್ಟಾಗ ಅಥೆಂಟಿಫಿಕೇಷನ್ ಕೇಳುತ್ತೆ ನೀವು ಓಕೆ ಕೊಟ್ಟ ಕೂಡಲೇ ಈ ಒಂದು ಸ್ಯಾಲರಿ ಬಿಲ್ ಟ್ರೆಜರಿಗೆ ಇದು ಸಬ್ಮಿಟ್ ಆಗುತ್ತೆ ಕೆ ಟೂನಲ್ಲಿ ನಿಂದ ಟ್ರೆಜರಿಗೆ ಇದು ಸಬ್ಮಿಟ್ ಆಗುತ್ತೆ ವಿತಿನ್ ಸೆವೆನ್ ಡೇಸ್ನಲ್ಲಿ ನಾವು ಫಿಸಿಕಲ್ ಕಾಪಿ ಪ್ರಿಂಟ್ಸನ್ನು ನಾವು ಟ್ರೆಜರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ನೋಡಿ ಇದು ಸೆಂಡ್ ಟು ಟ್ರೆಜರಿ ಕೊಟ್ಟಿದ್ದೇನೆ ಟ್ರೆಜರಿಗೆ ಈ ಬಿಲ್ ಸೆಂಡ್ ಆಗಿದೆ ಇದನ್ನು ನಾವು ಕ್ಲೋಸ್ ಮಾಡಿಕೊಂಡು ವೇತನವನ್ನು ಒಂದು ದಾಖಲೆಗಳನ್ನು ಟ್ರೆಜರಿಗೆ ಸಲ್ಲಿಸಬೇಕಾಗತ್ತೆ